ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ಹೇಗೆ ಕಂಡು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟ್ ತಿಂಗ್ ಬಂದು ನೀವು ಎಲ್ಲರೂ ಪನ್ನೀರ್ ತಿಂತೀರಾ ಆ್ಯಂಡ್ ಅಂಗಡಿಗಳಲ್ಲೇ ಹೋಗಿ ಪನ್ನೀರನ್ನ ತೊಗೊಂಡು ಬರ್ತೀರಾ ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ನಿಮಗೆ ಒಂದು ಲೀಟ್ರ್ ಹಾಲಲ್ಲಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಗ್ರಾಮ್ಸ್ ಮೋರ್ ದನ್ ಹಂಡ್ರೆಡ್ ಅಷ್ಟು ಪನ್ನೀರ್ ನಿಮಗೆ ಸಿಗುತ್ತೆ ಸೊ ವಿಚ್ ವಿಲ್ ಕಾಸ್ಟ್ ಯು ಅರೌಂಡ್ ಫಿಫ್ಟಿ ರುಪೀಸ್ ಸೊ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಅಂತಲೇ ಅನ್ಕೋಬೋದು ಸೊ ನಾನು ಈ ಯೂಶ್ವಲಿ ರೀಸೆಂಟ್ ಡೇಸ್ಗಳಿಂದ ಮನೇಲೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ಲಾಸ್ಟ್ ಟೈಮ್ ಮಾಡಿದ್ದ ಪನ್ನೀರನ್ನ ನಾನಿವಾಗ ತೋರಿಸ್ತಿದ್ದೀನಿ ಲೈಕ್ ಮ ಮನೇಲೆ ಮಾಡಿಟ್ಕೊಂಡಿದ್ದ ಪನ್ನೀರನ್ನ ಸೊ ಪನ್ನೀರ್ ಸಾಲ್ಟೇ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ರೆಡಿ ಮಾಡ್ಕೋತಿದ್ದೀನಿ ಸೊ ಸ್ವಲ್ಪ ಕರ್ಡು ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಸ್ವಲ್ಪ ಖಾರದ ಪಿಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ಹಿಂಗೆ ತವ ಮೇಲೆ ಹಾಕ್ಕೊಂಡು ನೀವು ಅದನ್ನು ಸಾಲ್ಟ್ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಪ್ಯಾನ್ಗೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಏನು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚ್ಗೆ ಅಂತಂದರೆ ಮ್ಯಾಗಿ ಮಾಡ್ತಾಯಿದ್ದೆ ಸೊ ನಿಮಗೆಲ್ಲರಿಗೂ ಗೊತ್ತು ಮ್ಯಾಗಿ ಸ್ವಲ್ಪ ಹಣಹೆಲ್ದಿನೇ ಗಟ್ಟಿಗಾಗಿರ್ಬೋದು ಅಥವಾ ಒಂದು ಯಾರಿಗಾದ್ರೂ ಡೈಜೆಷನ್ ಇಶ್ಯೂಸ್ ಇದ್ದರೆ ಅವ್ರಿಗೂ ಅಷ್ಟೇ ಆಮೇಲೆ ಇಟ್ ಈಸ್ ಕಂಪ್ಲೀಟ್ಲಿ ಮೈದಾ ಆ್ಯಂಡ್ ಆ ಮ್ಯಾಗಿ ಪೌಡ್ರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಇರುತ್ತೆ ಸೊ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತಿನ ಆಫ್ಟರ್ನೂನ್ ಲಂಚ್ ಮೆನ್ಯೂ ಬಂದು ಪನ್ನೀರ್ ಸಾಲ್ಟ್ ಮತ್ತು ಪಾಲಕ್ ಮ್ಯಾಗಿ ಅದಾದಮೇಲೆ ಬೆಂಡೆಕಾಯಿ ಫ್ರೈ ಸೊ ನೀವು ನೋಡ್ಬೋದು ನನ್ನ ಒಂದು ಪ್ಲ್ಯಾಟ್ರಲ್ಲಿ ಪ್ರೋಟೀನ್ ಇದೆ ಪ್ಲಸ್ ರಿಚ್ ಫೈಬರ್ ಇದೆ ಅದಾದಮೇಲೆ ಕ್ಯಾಬ್ಸ್ ಕೂಡ ಇದೆ ಮ್ಯಾಗಿ ಇಸ್ ನಥಿಂಗ್ ಬಟ್ ಕ್ಯಾಬ್ಸ್ ಸೊ ಮ್ಯಾಗಿ ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಬಟ್ ತುಂಬ ಜನರಿಗೆ ಮ್ಯಾಗಿ ಅಂದರೆ ಇಷ್ಟ ಸೊ ನನ್ನ ಅದರಲ್ಲಿ ನಾನು ಒಬ್ಳು ಪ್ಲಸ್ ಶ್ರೀನಿಕಂಗು ಮ್ಯಾಗಿ ಅಂದರೆ ತುಂಬಾ ಇಷ್ಟ ಸೊ ಒಂದೇ ಒಂದು ಪ್ಯಾಕ್ ಮ್ಯಾಗಿನ ನಾನು ತೊಗೊಂಡಿದ್ದೀನಿ ಯೂಶ್ವಲಿ ಮ್ಯಾಗಿ ಮಾಡಬೇಕು ಅಂದರೆ ಐದರ್ ವೆಜಿಟೇಬಲ್ ಮ್ಯಾಗಿ ಮಾಡ್ತೀನಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಸೊಪ್ಪು ಯಾವುದಾದ್ರೂ ಒಂದು ಸೊಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಲಕನೇ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಸೊ ಸ್ವಲ್ಪ ಡೈಜೆಷನ್ ಆಗಿಲ್ಲ ಅಂತ ಅಂದರೆ ಪಾಲಕ್ ಹೆಲ್ಪ್ಸ್ ಟು ಡೈಜೆಸ್ಟ್ ಅಂತ ಅನ್ನೋ ಕಾರಣಕ್ಕೆ ಸೊ ನೋಡಿ ಇವಾಗ ಪಾಲಕ್ನ ಹಾಕ್ಕೊಂಡು ಪಾಲಕಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಮೇಲೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಬಿಟ್ಟು ನೀವು ಅದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಿ ಆ್ಯಂಡ್ ಸೇಮ್ ಮ್ಯಾಗಿ ಪ್ರೊಸೀಜರ್ ಹೇಗೆ ಬೇಕೋ ಆ ಥರ ನೀವು ಮಾಡ್ ಮಾಡ್ಕೊಬೋದು ಆ್ಯಂಡ್ ನಿಮಗೆ ನೂಡಲ್ಸ್ ಫುಲ್ ನೂಡಲ್ಸ್ ಉದ್ದಾಗಿರಬೇಕು ಅಂತಂದರೆ ನೀವು ಕಂಪ್ಲೀಟ್ ಮ್ಯಾಗಿ ಪ್ಯಾಕ್ನೇ ಹಾಕ್ಕೊಂಬಿಡಿ ಇಲ್ಲಾಂದರೆ ಏನಪ್ಪ ಅಂದರೆ ಸ್ಮಾಲ್ ಸ್ಮಾಲ್ ಬೇಕು ಅಂದರೆ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋಕ್ಕೆ ಅಂದರೆ ಕಂಪ್ಲೀಟಾಗಿ ಕ್ರಂಚ್ ಮಾಡಿ ಹಾಕ್ಕೊಳ್ಳಿ ಸೊ ನಾನು ನೈಟ್ ಡಿನ್ನರ್ಗೆ ಹರಿವೆ ಸೊಪ್ಪನ್ನ ನಾನು ತಂದು ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ಹರಿ ಹರಿವೆ ಸೊಪ್ಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅದಾದಮೇಲೆ ಫೇಸ್ಗೂ ಒಳ್ಳೆಯ ರೆಮಿಡಿ ಇದೆ ಅದನ್ನು ನಾನು ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ತುಂಬ ಎಳೆ ಸೊಪ್ಪು ಸಿಕ್ತು ಅಂತ ಅಂದ್ಬಿಟ್ಟು ತಗೊಂಬಂದಿದ್ದೀನಿ ಆ್ಯಂಡ್ ಇವಾಗ ಕುದೀತಾ ಇದೆ ನೀರು ಇದು ಕುದ್ದಾದ್ಮೇಲೆ ಇದಕ್ಕೆ ಮ್ಯಾಗಿ ಆ್ಯಡ್ ಮಾಡಿಕೊಂಡ್ರೆ ಪಾಲಕ್ ಮ್ಯಾಗಿ ಈಸ್ ರೆಡಿ ಟು ಈಟ್ ಸೊ ಏನು ಮಾಡಿಬಿಟ್ಟಿದ್ದೆ ಅಂದರೆ ವಾಷಿಂಗ್ ಮಿಷಿನ್ಗೆ ಈ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡನ್ನ ನಾನು ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟೆ ವಾಶ್ ಮಾಡಿ ಬಟ್ಟೆ ಒಣಗಾಕ್ಬೇಕಾದ್ರೆ ನೆನಪಾಯಿತು ನನಗೆ ಅಯ್ಯೋ ಬಟ್ಟೆ ಜೊತೆಗೆ ದುಡ್ಡು ವಾಶ್ ಮಾಡೋಕೆ ಹಾಕ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಸೊ ಡ್ರೈ ಮಾಡೋಕ್ಕೆ ಇಟ್ಟಿದ್ದೆ ಪಿಸಿಲಿರಲಿಲ್ಲ ಅನ್ಫಾರ್ಚುನೇಟ್ಲಿ ಸೊ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ ಡೇ ಟು ಡೇ ಲೈಫಲ್ಲಿ ನೀವು ಎಷ್ಟು ಸಾವಿರ ದುಡ್ಡನ್ನ ವಾಶ್ ಮಾಡಿ ಒಣಗಾಕಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ಇಟ್ ಈಸ್ ಕ್ವೈಟ್ ಕಾಮನ್ ಆ್ಯಂಡ್ ಕ್ವೈಟ್ ಆಬ್ವಿಯಸ್ ಯಾಕಪ್ಪ ಅಂದರೆ ಸಮ್ಟೈಮ್ಸ್ ಪಾಕೆಟ್ನ ಚೆಕ್ ಮಾಡಿದೇ ವಾಶ್ ಮಾಡೋದಕ್ಕೆ ಹಾಕ್ಬಿಟ್ಟಿರ್ತೀವಿ ನನ್ನ ಕೇಸಲ್ಲಿ ತುಂಬ ಈ ಥರ ಆಗಿರೋದು ಯೂಶ್ವಲಿ ಸೊ ನಾನು ಹೇಳ್ದಂಗೆ ಪಾಲಕ್ ಮ್ಯಾಗಿ ರೆಡಿ ಆಗಿದೆ ಸೊ ಇನ್ನೊಂದು ಕಡೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಪ್ಲಸ್ ಪನ್ನೀರ್ನ ಸಾಲ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಎರಡಕ್ಕೂ ಒಂದೇ ಒಂದು ಪ್ಯಾನ್ನ ಯೂಸ್ ಮಾಡ್ತಿದ್ದೀನಿ ಸೊ ಈ ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಿದ್ದೀನಿ ತೋ ಲೈಕ್ ನಾವು ಊಟಕ್ಕೆ ಐದಾರು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಅಂದರೆ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಬೇಕು ಇದು ನಮ್ಮ ಸಿವಿಲೈಸೇಷನ್ನು ನಾವು ನಮ್ಮ ಒಂದು ರೂಟ್ ಸ್ಟಾರ್ಟ್ ಆಗಿರೋದೆ ಕೊಬ್ಬರಿ ಎಣ್ಣೆಯಿಂದ ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆಯಿಂದ ಸೊ ನಾವು ಇದು ಬಿಟ್ಟು ಬೇರೆ ಯಾವುದೇ ಆಯಿಲ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೂ ಜಸ್ಟ್ ಫಾರ್ ಟ್ರೆಂಡ್ ಅಷ್ಟೇ ಅದು ಲೈಕ್ ಇವಾಗ ರೀಫೈನ್ಡ್ ಆಯಿಲ್ಗಳನ್ನ ಬುದ್ಧಿ ಬಂದ ಮೇಲಿಂದ ರೀಫೈನ್ಡ್ ಆಯಿಲ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಕೇಳಿರೋದು ಅದ್ರ ಮೇಲೆ ನಾನು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನಗಳೇ ಆಯಿತು ತುಂಬ ವರ್ಷನೇ ಆಯಿತು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ಆಯಿಲಿವ್ ಆಯಿಲ್ ಆಗಿರ್ಬೋದು ಅಥವಾ ಈ ರೀಫೈನ್ಡ್ ಆಯಿಲೆಲ್ಲ ಇದೆಲ್ಲ ಏನು ಅಂದರೆ ಈ ಆಯಿಲಿವ್ ಆಯಿಲೆಲ್ಲ ನಮ್ಮ ಕಲ್ಚರೇನಲ್ಲ ಆ್ಯಂಡ್ ರಿಫೈಂಡ್ ಆಯಿಲ್ಗಳಲ್ಲಿ ತುಂಬ ಏನಂದರೆ ಕ್ರೂಡ್ ಆಯಿಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಲ್ಲ ಕೋಕೋನೆಟ್ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ನಮ್ಮ ಫಸ್ಟ್ ನಮ್ಮ ಮನೆಯಲ್ಲೆಲ್ಲ ಬಟ್ ಈಗ ರೀಫೈನ್ಡ್ಸ್ ಆಯಿಲ್ ಬಂದಮೇಲೆ ಜಾಸ್ತಿ ರಿಫೈಂಡ್ ಆಯಿಲ್ಗಳನ್ನೇ ಜಾಸ್ತಿ ಮಾಡ್ತಾರೆ ಸೊ ಈ ಥರ ಫ್ರೈ ಐಟಮ್ಗೆಲ್ಲ ನೀವು ಕೋಕೊನೆಟ್ ಆಯಿಲ್ ಯೂಸ್ ಮಾಡಿದ್ರೆ ಏನಂದರೆ ಈ ಥರ ಕಚ್ಕೊಳ್ಳುತ್ತೆ ಬಟ್ ಸ್ಟಿಲ್ ಇಟ್ ಈಸ್ ಓಕೆ ಹೆಲ್ದಿ ಅಲ್ವಾ ಸೊ ಹಾಗಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು ಕೋಕೊನೆಟ್ ಆಯಿಲ್ನ ಸೊ ನಾನು ಕೋಕೋನೆಟ್ ಆಯಿಲ್ನ ಯೂಸ್ ಮಾಡೋದು ಆದಷ್ಟು ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ಗೆ ತಗೊಳ್ಳಿ ನಿಮ್ಮ ಹೆಲ್ತನ್ನ ಲೈಕ್ ಮ್ಯಾಕ್ಸಿಮಮ್ ಕಿಚನ್ನಿಂದನೇ ಸ್ಟಾರ್ಟ್ ಆಗೋದು ನಮ್ಮ ಹೆಲ್ಪ್ ಹೆಲ್ತ್ ಸೊ ಹಾಗಾಗಿ ಡೆಫಿನೆಟ್ಲಿ ಯಾರು ಆಯಿಲ್ ಚೇಂಜ್ ಮಾಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಆಯಿಲ್ನ ಚೇಂಜ್ ಮಾಡಿ ಕುಕ್ಕಿಂಗ್ ಆಯಿಲ್ನ ಸೊ ಪನ್ನೀರ್ ಸಾಲ್ಟ್ ಆಯಿತು ಅದಾದಮೇಲೆ ಬೆಂಡೆಕಾಯಿ ಫ್ರೈಗೆ ಚಿಕ್ಕ ಚಿಕ್ಕದಾಗಿ ಇಚ್ಕೊಂಡಿದ್ದೀನಿ ಸೊ ನಾನು ಶ್ರೀನಿಕಾ ಇಬ್ಬರೇ ಇರೋದರಿಂದ ಸ್ವಲ್ಪ ಬೆಂಡೆಕಾಯಿ ಅಷ್ಟೇ ತೊಗೊಂಡಿದ್ದೀವಿ ಸೊ ಪಾಲಕ್ಕು ಇರೋದ್ರಿಂದ ಸ್ವಲ್ಪ ತೊಗೊಂಡ್ರೆ ಸಾಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಬೆಂಡೆಕಾಯಿನ ನಾನು ಇಲ್ಲಿ ತೊಗೊಂಡಿದ್ದೀನಿ ಇದನ್ನೇನೂ ಮಾಡಲ್ಲ ಕೋಕೋನೆಟ್ ಆಯಿಲಲ್ಲಿ ಇದನ್ನ ಫ್ರೈ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿಂತೀನಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ರಂಚಿ ಕ್ರಂಚಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಅನುಕೂಲ ತುಂಬ ಬೇಯಿಸ್ಕೊಂಡ್ರೆ ತುಂಬ ಆಗುತ್ತೆ ಹಾಫ್ ಬಾಯ್ಲ್ಡ್ ಮಾಡ್ಕೊಂಡ್ರೆ ತುಂಬ ಕ್ರಂಚಿ ಕ್ರಂಚಿ ಖುಷಿಯಾಗಿರುತ್ತೆ ಸೊ ಇದು ಪನ್ನೀರು ಸತಿ ನಾನು ಆಲ್ರೆಡಿ ಮಿಡಲಲ್ಲಿ ಯೂಸ್ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ಅರ್ಧ ಪನ್ನೀರ್ ಯೂಸ್ ಮಾಡ್ಕೊಂಡಿದ್ದೆ ಇನ್ನು ಅರ್ಧ ಪನ್ನೀರ್ ಇತ್ತು ಸೊ ಓಮ್ ಮೇಡ್ ಇದು ಇದನ್ನು ನಾನು ಸಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಬೆಂಡೆಕಾಯಿ ಫ್ರೈಗೆ ಏನೇನಬೇಕು ಮಾಡ್ತಾಯಿದ್ದೀನಿ ಸೊ ಹೇಳ್ದಂಗೆ ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈನ ನಾನು ಮಾಡ್ತಾಯಿದ್ದೀನಿ ಸೊ ಅರಿವೆ ಸೊಪ್ಪು ಬಗ್ಗೆ ಹೇಳಬೇಕು ಅಂತಂದರೆ ಹರಿವೆ ಸೊಪ್ಪಲ್ಲಿ ಹೆಲ್ತ್ ಬೆನಿಫಿಟ್ ಮತ್ತು ಪೋಷಕಾಂಶಗಳು ತುಂಬ ಚೆನ್ನಾಗಿದೆ ಸೊ ಹೇರ್ ಲಾಸ್ ಆಗ್ತಿದ್ರೆ ಅಥವಾ ತುಂಬ ಉದುರುತ್ತಾ ಇದ್ದರೆ ಅದರ ಪೇಸ್ಟ್ ಅಂದರೆ ಅರಿವೆ ಸೊಪ್ಪನ್ನು ತಗೊಂಡು ರುಬ್ಬಿ ಅದರ ಪೇಸ್ಟ್ನ ನೀವು ತಲೆಗೆ ರೂಟ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಅದಾದಮೇಲೆ ಅದರ ಒಂದು ಸೊಪ್ಪಿಂದ ಪಲ್ಯ ಮಾಡಿಕೊಂಡು ನೀವು ತಿಂದರೆ ಯಾರಿಗೆಲ್ಲ ಹಸುವಿಲ್ಲ ಅಥವಾ ಯಾರಾದ್ರೂ ನಿಮ್ಮ ಮಕ್ಳುಗಳು ಹಸುವಾಗಲ್ಲ ಊಟನೇ ತಿನ್ನಲ್ಲ ಅಂತ ಇದ್ದರೆ ಡೇಲಿ ಒಂದು ಸರ್ವೆ ಸೊಪ್ಪಿನ ಪಲ್ಯ ತಿನ್ನಿಸಿ ಅಟ್ಲೀಸ್ಟ್ ಒಂದು ಟೂ ಟು ತ್ರೀ ಸ್ಪೂನ್ ಆದರೂ ತಿನ್ನಿಸಿ ಮಕ್ಕಳಿಗೆ ಸೊ ಅದರಿಂದ ಹಸುವು ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಅಂದಾದಮೇಲೆ ಮಕ್ಕಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂತಂದರೆ ಅರಿವೆ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಜ್ವರ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಥವಾ ಜ್ವರ ಕಮ್ಮಿ ಆಗೋದಕ್ಕೆ ಟೆಂಪ್ರೇಚರ್ ಕಮ್ಮಿ ಮಾಡೋಕ್ಕೆ ಅರಿವೆ ಸೊಪ್ಪು ತುಂಬಾ ಹೆಲ್ಪ್ ಆಗುತ್ತೆ ಸೊ ಯಾರಿಗಾದ್ರೂ ತುಂಬ ವೀಕ್ ಅನ್ನಿಸಿದೆ ಅಥವಾ ಎನರ್ಜಿನೇ ಇಲ್ಲ ಅಂತ ಅನ್ನೋರು ಅಷ್ಟೇ ಅರವೆ ಸೊಪ್ಪಿನ ರಸನ ತಗೊಂಡು ಕುಡಿದ್ರೆ ಅವ್ರಿಗೂ ಅಷ್ಟೇ ತುಂಬ ಎನರ್ಜಿ ಫೀಲ್ ಆಗುತ್ತೆ ಆ್ಯಂಡ್ ಎನರ್ಜೆಟಿಕ್ ಆಗಿ ಇರ್ತಾರೆ ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆ ಹರಿವೆ ಸೊಪ್ಪಲ್ಲಿ ಆ್ಯಂಡ್ ಅಟ್ ಲಾಸ್ಟ್ ಸೊಪ್ಪು ಅಂತ ಬಂದರೆ ರಿಚ್ ಇನ್ ಫೈಬರ್ ಸೊ ತಗೋತಾ ಇರಿ ಟೂ ಡೇಸ್ ಒನ್ಸ್ ಅಥವಾ ಎವ್ರಿ ಡೇ ತೊಗೊಂಡ್ರೂ ತಪ್ಪೇನೂ ಇಲ್ಲ ಅಂತ ಹೇಳ್ತಿದ್ದೀನಿ ಸೊ ನಮ್ಮ ಒಂದು ಪ್ಲೇಟ್ ಈ ಥರ ಇದೆ ಕಂಪ್ಲೀಟಾಗಿ ಬೆಂಡೆಕಾಯಿ ಫ್ರೈ ಆ್ಯಂಡ್ ಪನ್ನೀರ್ ಸಾಲ್ಟ್ ಇದಾದಮೇಲೆ ಮ್ಯಾಗಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಎಸ್ಪೆಷಲಿ ಮ್ಯಾಗಿ ಅದ್ರ ಜೊತೆಗೆ ಪನ್ನೀರು ಅವಳ ಫೇವ್ರೆಟ್ ಇವೆರಡು ಮ್ಯಾಗಿ ಮತ್ತು ಪನ್ನೀರು ಅದಾದಮೇಲೆ ಬೆಂಡೆಕಾಯಿ ಸೊ ಅವಳ ಎಕ್ಸ್ಪ್ರೆಷನಲ್ಲೇ ನೋಡ್ಬೋದು ನೀವು ಅವಳಿಗೆ ಎಷ್ಟು ಖುಷಿ ಅಂತ ಇಂಡಿಪೆಂಡೆಂಟಾಗೆ ತಿಂತಾಳೆ ಅವಳು ತುಂಬ ಅಂದರೆ ತುಂಬ ಚಿಕ್ಕವಳಿದ್ದಾಗಿಂದೂ ನಾನು ಅವಳನ್ನ ಇಂಡಿಪೆಂಡೆಂಟಾಗೆ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವಳು ಎಲ್ಲಿ ಹೋದ್ರೂ ಹೋಟೆಲ್ಗೆ ಹೋದ್ರು ಎಲ್ಲೇ ಹೋದ್ರೂ ಅವಳು ಅಷ್ಟೊಂದು ಕಿರಿಕಿರಿ ಮಾಡಲ್ಲ ಸೊ ಅವಳ ಪಾಡಿಗೆ ಅವಳು ಇಂಡಿಪೆಂಡೆಂಟಾಗಿ ತಿಂತಾಳೆ ಸೊ ನಾನು ನನ್ನ ಪಾಡಿಗೆ ಇಂಡಿಪೆಂಡೆಂಟಾಗಿ ತಿನ್ಬೋದು ಸೊ ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ಇನ್ಫಾರ್ಮೇಶನ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮತ್ತೊಂದು ಹೊಸ ವ್ಲಾಗ್ ಅಥವಾ ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬ ಬಾಯ್